ಎರಡು ಚಮಚ ಹಾಕಿ ಒಂದು ಹಾಲಲ್ಲಿ ಒಂದು ಜೀನಿ ಪೌಡರ್ ಕುಡಿದ್ಬಿಟ್ಟಂತಂದ್ರೆ ನಿಮ್ಮದು ಏನು ರಿಕ್ವೈರ್ಮೆಂಟ್ಸ್ ಇದೆ ಕ್ಯಾಲೋರಿ ರಿಕ್ವೈರ್ಮೆಂಟ್ಸ್ ಅದು ಫುಲ್ ಫಿಲ್ ಆಗ್ಬಿಡುತ್ತೆ ಈ ಸಲ ಆರೋಗ್ಯದ ಬಗ್ಗೆ ನಾವೆಲ್ಲ ಇದು ಮಾಡುವ ಯಾರಿಗೂ ಸ್ವೀಟ್ ಕೊಡೋದು ಬೇಡ ಎಲ್ಲರಿಗೂ ಒಂದೊಂದು ಜೀನಿ ಪೌಡರ್ ಕೊಡ್ಬಿಡೋದು ಬೀದರ್ಸ್ ನಗರ ಕ್ಷೇತ್ರ ಗುರುಪಾದಪ್ಪ ನಾಗಮಾರ್ಪಳ್ಳಿ ಎಂಟ್ರಲ್ಲಿ ಗೆದ್ದರು ಆಪರೇಷನ್ ಕಮ್ಲಗಡೆ ಆದ್ರು ಬೈ ಎಲೆಕ್ಷನ್ ಅಲ್ಲಿ ಕಾಂಗ್ರೆಸ್ ರಹೀಮ್ ಖಾನ್ ಗೆದ್ರು ಸೋತರು ಜೆ ಪಿಯಿಂದ ಗುರುಪಾದಪ್ಪ ನಾಗಮಾರ್ಪಳ್ಳಿ ಗೆದ್ರು ಅವರು ತೀರ್ಕೋತಾರೆ ಬೈ ಎಲೆಕ್ಷನ್ ರಹೀಮ್ ಖಾನ್ ಗೆಲ್ತಾರೆ ಎರಡ್ ಸಾವಿರದ ಹದಿನೆಂಟಲ್ಲಿ ಸರ್ವಾಧಿಕ ಚುನಾವಣೆ ರಹೀಮ್ ಖಾನ್ ಗೆಲ್ಲದು ರೀ ಖಾನ್ ಅಲ್ಲಿವರೆಗೂ ಗುರುಪಾದಪ್ಪ ರಾಜೀನಾಮೆ ಕೊಟ್ಟಾಗ ಒಂದ್ಸರಿ ಗೆದ್ರು ಅವ್ರು ಸತ್ತಾಗ ಒಂದ್ಸರಿ ಗೆದ್ರು ಗುರ್ಪಾದಪ್ಪ ಮಗ ಸೂರ್ಯಕಾಂತ ನಾಗ್ಮಾರ ಪಲ್ಲಿ ವಿರುದ್ಧ ಹತ್ತು ಸಾವಿರ ಹೋಟೆಲ್ ಗೆದ್ದಿದ್ದಾರೆ ಬಟ್ ಈ ಬಾರಿ ಬಿಜೆಪಿ ಟಿಕೆಟ್ಗಾಗಿ ಆ ಕ್ಷೇತ್ರದಲ್ಲಿ ಸೂರ್ಯಕಾಂತ್ ಸೂರ್ಯಕಾಂತ ಪಲ್ಲಿ ಮತ್ತೆ ರಘುನಾಥ ರಾವ್ ಮಲ್ಕಾಪ್ರೆ ಕೇಳ್ತಾ ಇದ್ದಾರೆ ರಹೀಂ ಖಾನ್ ಕಾಂಗ್ರೆಸ್ ರಮೇಶ್ ರಮೇಶ್ ಪಾಟೀಲ್ ಸೋಲ್ಪುರ್ ಜೆಡಿಎಸ್ ಇಂದ ಕಂಟೆಸ್ಟ್ ಮಾಡ್ತಾ ಇದ್ದಾರೆ ಇಲ್ಲೇನು ಹತ್ತು ಸಾವಿರ ಹೋಟೆಲ್ ಇದ್ ಮಾಡ್ತಿರೋದು ಹತ್ತು ಸಾವಿರವನ್ನ ಇವರೇನ ರಮೇಶ್ ಪಾಟೀಲ್ ಸೋಲ್ಪುರ್ ಮತ್ತಿತರ ಏನ ಸ್ಪ್ಲಿಟ್ ಆದ್ರೆ ಇವ್ರಿಗೆ ಅನುಕೂಲ ಆಗತ್ತೆ ಅಂತಿದೆ ಆಮೇಲೆ ಈಗಾಗಲೇ ಗುರುಪಾದಪ್ಪ ನಾಗಮಾರ್ ಪಲ್ಲಿ ಎಂಟಲ್ಲಿ ಹದ್ಮೂರಲ್ಲಿ ಸಾರ್ವತ್ರಿಕ ಚುನಾವಣೆಯಲ್ಲಿ ಗೆದ್ದಿದ್ದಾರೆ ಸೂರ್ಯಕಾಂತ್ ನಾಗಮಾರ್ಪಲ್ಲಿ ಅವೆಲ್ಲವನ್ನೂ ಕೂಡ ಸರಿ ಮಾಡ್ಕೊಂಡು ಹೋಗ್ತಾವ್ರೆ ಆಗತ್ತೆ ಅಂತಿದೆ ಈ ತಿಂಗಳ ಸರ್ವೆ ಈ ಮೊನ್ನೆ ಎಸ್ ಟಿ ಕೆಲ ಕೊಟ್ಟಂತ ಎಸ್ ಸಿ ಎಸ್ ಟಿಗೂ ಮಿಸ್ತು ಈ ಫ್ಯಾಕ್ಟರ್ ಸೂರ್ಯಕಾಂತ್ ನಾಗಮಾರ್ ಲೆಕ್ಕಾಚಾರ ಎಲ್ಲವೂ ಸಹ ಬಿಜೆಪಿ ಸ್ವಲ್ಪ ಪೂರಕವಾಗಿದೆ ಈಗ ಈ ಕ್ಷಣಕ್ಕೆ ಬಿಜೆಪಿಗೆ ಈ ಕ್ಷೇತ್ರ ರಘನಾಥರಾವ್ ಮಲ್ಕಾಪುರಗೆ ಟಿಕೆಟ್ ಸಿಗ್ಲಿಲ್ಲ ಬರೀ ಸೂರ್ಯನಕಾಂತ ನಾಗರಪಲ್ಲಿಗೆ ಟಿಕೆಟ್ ಕೊಟ್ಟರೆ ಇಲ್ಲಿ ಏನಾದರೂ ಬಂಡ್ ಮಲ್ಕಾಪುರ ಬಿಜೆಪಿ ಕೆಲವರಿಗೆ ಶಕ್ತಿ ಇಲ್ಲದ್ರು ಶಕ್ತಿ ತುಂಬುತ್ತೆ ವಿಧಾನ ಪರಿಷತ್ ಮೆಂಬರ್ ಏನೋ ಮಾಡಿದ್ರು ಹೌದು ಕೊಟ್ಟಾಗ ವಿಧಾನ ಪರಿಷತ್ ಸದಸ್ಯ ಆದ್ಮೇಲೆ ಪಾರ್ಟಿ ಕಟ್ಟಬೇಕು ಸರ್ಕಾರ ಡೀಸೆಲ್ ಕೊಡುತ್ತೆ ಸರ್ಕಾರ ಕಾರ್ ಕೊಡುತ್ತೆ ಸರ್ಕಾರ ಸಂಬಳ ಕೊಡುತ್ತೆ ಪಾರ್ಟಿ ಕಟ್ಟಬೇಕು ಈಶ್ವರಪ್ಪ ಸ್ವಂತ ಕ್ಷೇತ್ರದಲ್ಲಿ ಗೆಲ್ಲಲ್ಲ ಎಲ್ಲಿ ಶಿವಮೊಗ್ಗ ವಿಥೌಟ್ ಯಡಿಯೂರಪ್ಪ ಸೇಮ್ ಗಿರಾಕಿ ರಘುನಾಥ ರಾಜಕೀಯದಲ್ಲಿ ಸ್ವಲ್ಪ ನೋಡಿ ಈಗ ಎಮ್ ಎಲ್ ಸಿಗಳಾಗಲ್ಲ ಬಿಜೆಪಿಯಿಂದ ಕೆಪಿ ನಡುಣಿ ಮೊನ್ನೆ ಹೇಳ್ತಾ ಇದ್ರು ಅವರ ಕಾಂಗ್ರೆಸ್ ಅವರು ಕೈ ಕೊಟ್ಬಿಟ್ಟು ಎಮ್ ಎಲ್ ಸಿ ಮಾಡ್ಲಿಲ್ಲ ಬಿಜೆಪಿ ಯಡಿಯೂರಪ್ಪ ಎಮ್ ಎಲ್ ಸಿ ಮಾಡಿದ್ದು ನಾನು ಇಷ್ಟಕ್ಕೆ ತೃಪ್ತಿ ಪಡ್ಕೊಳಕಾಗಲ್ಲ ನನ್ಗೇನೋ ಮಾಡಿಲ್ಲ ಕಾಂಗ್ರೆಸ್ ಅವರ ಶತ್ ಕಿತ್ಕಂಡೆಲ್ಲನೂ ಕಾಸು ಕೈಯ ಕರಿಮಣಿಯ ಏನೋ ಮಾಡಲಿಲ್ಲ ಮಾಡ್ಲಿಲ್ಲ ಯಡಿಯೂರಪ್ಪ ಅಟ್ಲೇಶ್ ಅವ್ರನ್ನೇನೋ ಎಮ್ ಎಲ್ ಸಿ ಮಾಡಿದ್ರು ಆದ್ರೂ ನಾನು ಮಿನಿಸ್ಟರ್ ಮಾಡ್ಬೇಕು ಅಂತ ಕೆಲವ್ರದ್ ಹಂಗೆ ತೇಜಸ್ವಿನಿ ರಮೇಶ್ ಕಾಂಗ್ರೆಸ್ ಇಂದ ಸಂಸದೆ ಆದ್ಮೇಲೆ ಕ್ಯಾರೆ ಅಂತಿರ್ಲ ಬಿಜೆಪಿ ಬಂದು ಒಂದ್ ಸ್ವಲ್ಪ ಪ್ರೆಸ್ ಮೀಟ್ ಅಲ್ಲಿ ಓಡಾಡ್ಕೊಂಡ್ ಎಂ ಎಲ್ ಸಿ ಆದ್ರು ಕುಮಾರ್ ಅವಕಾಶ ಕೊಟ್ರು ಬಳಸ್ಕೊಂಡ್ರು ಅಗೇನ್ ಎಂ ಎಲ್ ಸಿ ಆದ್ರು ಗೋಯಿಂಗ್ ಗುಡ್ ಗೋಯಿಂಗ್ ಗುಡ್ ಫುಲ್ ಎಲ್ಲ ಪಕ್ಷವನ್ನ ರವಿಕುಮಾರ್ ಏನೇ ತೊಂದರೆ ಇದ್ರು ಮಾಡಿದ್ರೆ ಅವರು ಪಕ್ಷವನ್ನ ಯುವ ಮೋರ್ಚಾ ರಾಜ್ಯಾಧ್ಯಕ್ಷ ಮನರಾಜು ಗೌಡ ಲೋಕಸಭೆ ಕೊಟ್ಟರು ಗೆಲಕಾಲಿಲ್ಲ ವಿಧಾನಸಭೆ ಕೊಟ್ಟರು ಗೆಲಕಾಲಿಲ್ಲ ಅವ್ರನ್ನ ಎಮ್ ಎಲ್ ಸಿ ಮಾಡೋರೆ ನಾಪತ್ತೆ ಮುನರತ್ನ ವಿರು ಏನು ಈಗ ಮುನ್ರಾಜುಗೌಡ ಅತಿ ಹೆಚ್ಚು ಆರ್ ಎಸ್ ಎಸ್ ಆಪ್ತ ಸಂಘ ಕಾಪ್ತಾ ಸಂಘ ನಿಷ್ಠ ಮುನರತ್ನ ಗೌಡ ಅಲ್ಲ ಹೌದು ಯಾಕೆ ವಿಷಯ ತಗೊಂಡ್ರೆ ರಾವ್ ಮಲ್ಕಾಪುರ್ ಎಮ್ ಎಲ್ ಸಿ ಮಾಡಿದಾಗ ಬೆಳಿಬಹುದಾಗಿತ್ತು ಸರ್ಕಾರ ಸಂಬಳ ಕೊಡುತ್ತೆ ಡೀಸೆಲ್ ಕೊಡುತ್ತೆ ಕಾರ್ ಕೊಡುತ್ತೆ ಪಕ್ಷ ಕಟ್ಟೋರು ಕಟ್ಟವ್ರೆ ಲೈಕ್ ಆ ಮಟ್ಟಿಗೆ ಫುಲ್ ಫ್ಲಡ್ ರಾಜಕಾರಣ ಮಾಡಿ ಸಿಕ್ಕ ತಕ್ಷಣ ಮನೆ ಸೇರ್ಕೊಂಡಿರೋರೆಲ್ಲ ಹಾಗಾಗಲ್ಲಿ ಸೂರ್ಯಕಾಂತ್ ಎಸ್ ಅವಕಾಶ ಆಗತ್ತೆ ಮಗು ದಷ್ಟಪುಷ್ಟವಾಗಿ ಆರೋಗ್ಯವಾಗಿ ಬೆಳಿಬೇಕಂದ್ರೆ ತಾಯಿಯ ಎದೆ ಹಾಲು ಹಾಗೂ ಪೌಷ್ಟಿಕ ಆಹಾರ ಮುಖ್ಯ ಮೊದಲೆಲ್ಲ ನಮ್ಮ ಅಜ್ಜಿ ಮನೆಯಲ್ಲೇ ಸರಿ ಇಟ್ ಮಾಡ್ಕೊಡ್ತಿದ್ರು ಅದ್ರೀಗ ಜೀನಿ ಅವ್ರು ಮಾಡ್ತಿದ್ದಾರೆ ಯಾಕಂದ್ರೆ ಜೀನಿ ಸರಿ ಇಟ್ ಕೂಡ ನಮ್ಮ ಅಜ್ಜಿ ಮಾಡೋ ತರಾನೇ ಇದೆ ಥ್ಯಾಂಕ್ ಯು ಜೀನಿ